ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಂತೂ ಸೂಪರಾಗಿದ್ದೀನಿ. ಸೊ ಎಲ್ರಿಗೂ ಮತ್ತೊಮ್ಮೆ ನಿತಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಮರಳಿ ಸ್ವಾಗತ, ಸುಸ್ವಾಗತ. ಎಲ್ರಿಗೂ ಹೊಚ್ಚ ಹೊಸ ವೀಡಿಯೋಗೆ ವೆಲ್ಕಮ್. ಸೊ ಸ್ನೇಹಿತರೆ, ನೀವು ಕೊನೆಯದಾಗಿ ಕಲ್ಲತ್ತಿಗಿರಿ ದೇವಸ್ಥಾನಕ್ಕೆ ಹೋಗಿದ್ದ ಲಾಗ್ನ ನೋಡಿದ್ರಿ. ಸೊ ಇವತ್ತು ನಾನು ತೋರಿಸಿಕೊಟ್ಟಿರುವಂಥ ಲಾಗು ಏನಪ್ಪ ಇರುತ್ತೆ ಈ ಲಾಗಲ್ಲಿ ಅಂತಂದರೆ, ಸೊ ನಾವು ಕಲ್ಲತ್ತಿಗಿರಿಯಿಂದ ಸಕಲೇಶ್ಪುರಕ್ಕೆ ನಾವು ಬಂದ್ವಿ. ಬಂದು ಹೋಮ್ ಸ್ಟೇಗಳನ್ನ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ನಾವು ಬಂದಿದ್ದು ಲೇಟ್ ಆದ ಕಾರಣ ರೂಮ್ಗಳು ನಮಗೆ ಸಿಗಲಿಲ್ಲ. ಸೊ ಅಲ್ಲಿ ನಾವು ಪರದಾಟನೇ ಜಾಸ್ತಿನೇ ಆಗ್ತು ಮಾತ್ರ ಸಕಲೇಶ್ಪುರದಲ್ಲಿ. ಸೊ ರೂಮ್ಗಳು ಸಿಗದೇ ಇದ್ದ ಕಾರಣ ಏನು ಮಾಡೋಣ ಅಂತ ಯೋಚನೆ ಮಾಡಿದಾಗ ಯಾವುದೋ ಒಂದು ಚೌಟ್ರಿ ಥರ ಇತ್ತು. ಆ ಚೌಟ್ರಿಲಿ ಏನು ಮಾಡೋಕ್ಕಾಗಲ್ಲ, ಆ ಸನ್ನಿವೇಶ ಹಂಗಿತ್ತು. ಸೊ ಅಲ್ಲಿ ಹೋಗಿ ನಾವು ಸ್ಟೇ ಆದ್ವಿ. ಸ್ಟೇ ಆಗಿ ಬೆಳಿಗ್ಗೆ ನಾವು ಒಂದು 7 ಗಂಟೆಗೆ ನಾವು ಚೆಕ್ಔಟ್ ಆಗಿ ಸೊ ಹೊರಟ್ವಿ. ನಾವು ಸಕಲೇಶ್ಪುರದಲ್ಲಿ ಏನು ನೋಡೋಣ ಫಸ್ಟು ಅಂತ ಡಿಸ್ಕಷನ್ ಮಾಡಿದ್ಮೇಲೆ ನಾವು ಫಸ್ಟು ನಾವು ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ಸೊ ಅಲ್ಲಿಂದ ನಾವು ಹೋಗಿದ್ದು ಆ ದೇವಸ್ಥಾನ ಎಲ್ಲ ನೋಡಿಕೊಂಡು ಪಾಟ್ಲ ಬೆಟ್ಟ ಆ ಕಡೆಗೆ ಹೋಗೋಣ ಅಂತ ಡಿಸೈಡ್ ಆದ್ವಿ. ಸೊ ನಾವು ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ಹೊರಟ್ವಿ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ. ಸೊ ಹೋಗಬೇಕಾದ್ರೆ ಕಾಡು ಮಧ್ಯದಲ್ಲಿ ಹೆಂಗಿತ್ತು ಅಂದರೆ ಸ್ನೇಹಿತರೆ, ಸಾಕಾತಾಗಿತ್ತು ಸ್ನೇಹಿತರೆ. ಅಲ್ಲಿ ಪ್ರೈವೇಟ್ ಏನು ರೋಡ್ ಇದೆ, ಆ ರೋಡು ಇದೆ, ಮತ್ತು ಆ ಬೆಟ್ಟದ ಭೈರವೇಶ್ವರ ಮರಗುಂದ ಅನ್ನೋ ಒಂದು ಊರಿಗೂ ಹೋಗೋ ರೋಡು ಕೂಡ ಇದೆ. ಸೊ ನಾವು ಫಸ್ಟು ಎತ್ತಿನ ಭುಜಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಸೊ ಇವಾಗ ನಾವು ಎತ್ತಿನ ಭುಜ ಕಡೆಗೆ ಹೋಗ್ತಾ ಇದ್ವಿ. ಹೋಗಬೇಕಾದ ದಾರಿಲಿ ಎಷ್ಟು ಅಚ್ಚ ಹಸಿರಿಂದ ಕೂಡಿತ್ತು ಅಂದರೆ ಸ್ನೇಹಿತರೆ, ಅಲ್ಲಿನ ವಾತಾವರಣ, ಅಲ್ಲಿನ ವೆದರು ಏನಿತ್ತು, ಸಾಕತ್ತಾಗಿತ್ತು ಸ್ನೇಹಿತರೆ. ಸೊ ಹಸಿರು ಹಸಿರು ಫುಲ್ಲು ನೋಡಿ, ಸುತ್ತಮುತ್ತ ಕಾಣ್ತಿರ್ಬೋದು ನಿಮಗೆ. ಪ್ರತಿಯೊಂದು ಕೂಡ ಸುತ್ತ ಬರೀ ಬೆಟ್ಟಗಳಿವೆ ಸ್ನೇಹಿತರೆ. ಆ ಬೆಟ್ಟದ ಮಧ್ಯದಲ್ಲಿರುವಂಥದ್ದೇ ಈ ಬೆಟ್ಟದ ಭೈರವೇಶ್ವರ ದೇವಸ್ಥಾನ. ಸೊ ಸ್ನೇಹಿತರೆ, ನಾವು ಎತ್ತಿನ ಭುಜಕ್ಕೆ ಹೊರಟ್ವಿ. ಎತ್ತಿನ ಭುಜಕ್ಕೆ ಹೋಗುವ ದಾರಿಯಲ್ಲಿ ಈ ಥರ ಸನ್ನಿವೇಶಗಳು ನಮಗೆ ಸಿಗುತ್ತೆ ಎತ್ತಿನ ಭುಜಕ್ಕೆ ಹೋಗಬೇಕಾದ್ರೆ. ಸೊ ಸಖತ್ತಾಗಿರೋ ಕಾಫಿ ಎಸ್ಟೇಟ್ಗಳು, ಕಾಫಿ ಎಸ್ಟೇಟ್ ಮಧ್ಯದಲ್ಲಿ ನಾವು ಹೋಗಿ ಆಮೇಲೆ ನಾವು ಮೇಯ್ನ್ ರೋಡ್ಗೆ ಕನೆಕ್ಟ್ ಆದ್ವಿ ಸ್ನೇಹಿತರೆ. ಈ ಮೇಯ್ನ್ ರೋಡು ಎಲ್ಲಿಗೆ ಹೋಗುತ್ತೆ ಅಂದರೆ ಎತ್ತಿನ ಭುಜ ಇರೋ ಒಂದು ಬೆಟ್ಟದಕ್ಕೆ ಹೋಗುತ್ತೆ ಈ ಮೇಯ್ನ್ ರೋಡು. ಈ ಮೇಯ್ನ್ ರೋಡ್ ಮುಖಾಂತರವಾಗಿ ನಾವು ಹೋದರೆ ಫಸ್ಟ್ ಸಿಗೋದೆ ನಮಗೆ ಎತ್ತಿನ ಭುಜ. ಸೊ ನಾವು ಎತ್ತಿನ ಭುಜ ಟ್ರೆಕ್ಕಿಂಗ್ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಹೋದ್ವಿ. ಸೊ ಅಲ್ಲೇನಾಯಿತು ಅಂತಂದರೆ, ಆಗ ಹೆವಿ ರೈನ್ಫಾಲ್ ಆಗಿದ್ದ ಕಾರಣ 3-4 ಡೇಸ್ ಹಿಂದೆ ರೈನ್ಫಾಲ್ ಆಗಿತ್ತಂತೆ ಅಲ್ಲಿ ಎತ್ತಿನ ಭುಜದಲ್ಲಿ. ಸೊ ಅಲ್ಲಿ ನಮಗೆ ಏನು ಮಾಡಿದ್ರು ಅಂದರೆ ಅಲೋ ಮಾಡಲಿಲ್ಲ ಮೇಲತ್ತಕ್ಕೆ. ಸೊ ನಿಮಗೆ ಅಲ್ಲಿ ಮೇಲ್ಗಡೆ ಹೋದರೂ ಕೂಡ ನಿಮಗೆ ಬಿಡಲ್ಲ ಬೆಟ್ಟ ಹತ್ತಕ್ಕೆ. ಸೊ ನೀವು ಹೋಗಬೇಡಿ ಅಂತ ಅಲ್ಲಿ ಒಂದು ಅಂಗಡಿ ಇತ್ತು, ಆ ಅಂಗಡಿ ಮಾಲೀಕರು ನಮಗೆ ಹೇಳಿದ್ರು. ಸೊ ನಮಗೂ ಬೇಜಾರಾಗೋಯ್ತು ಸ್ನೇಹಿತರೆ. ನಾವು ಸಕಲೇಶ್ಪುರಕ್ಕೆ ಬಂದಿದ್ದೆ, ನಾವು ಈ ಬೆಟ್ಟಕ್ಕೆ ಚಾರಣ ಮಾಡಬೇಕು ಅಂದ್ಕೊಂಡೆ ನಾವು ಇಲ್ಲಿವರೆಗೂ ಬಂದಿದ್ದು. ಸೊ ಅಲ್ಲಿ ನೋಡಿದ್ರೆ ಆಗಿದ್ದೆ ಬೇರೆ ಸ್ನೇಹಿತರೆ. ಸೊ ನಾವು ಈ ನೋಡಿ, ಈಗ ಈ ಗಾಡಿ ಸಿಗ್ತಲ್ಲ, ಈಗ ಏನು ಈ ರೋಡಲ್ಲಿ ಹೋದ್ರೇನೆ ನಾವು ಎತ್ತಿನ ಭುಜಕ್ಕೆ ಹೋಗೋದು. ಸೊ ಎತ್ತಿನ ಭುಜಕ್ಕೆ ಹೋಗುವ ಮುಂಚೆಯೇ ಬಲಗಡೆ ಕಟ್ಟಾಗುವಾಗ ಅಲ್ಲೊಂದು ಅಂಗಡಿ ಸಿಗ್ತಲ್ಲ, ಆ ಅಂಗಡಿ ಮಾಲೀಕರೇ ನಮ್ಗೆ ಹೇಳಿದ್ದು ಮೇಲ್ಗಡೆ ನಿಮಗೆ ಪರ್ಮಿಷನ್ ಕೊಡಲ್ಲ ಅಂತ. ಸೊ ಬೇಜಾರಾಗೋಯ್ತು ಸ್ನೇಹಿತರೆ ನಮಗೂ ಕೂಡ. ಹೌದಾ? ಫೈನಲಿ ಸ್ನೇಹಿತರೆ, ನಾವು ಎತ್ತಿನ ಭುಜ ಟ್ರೆಕ್ಕಿಂಗ್ ಮಾಡೋಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ಅಲ್ಲಿ DC ಆರ್ಡರ್ ಆಗಿತ್ತಂತೆ. ಹೆವಿ ರೈನ್ಫಾಲ್ ಆದ ಕಾರಣ 3-4 ದಿನದಿಂದ ಅವರು ಇನ್ನೂ ಓಪನ್ ಮಾಡಿರಲಿಲ್ಲ ಎತ್ತಿನ ಭುಜ ಟ್ರೆಕ್ಕಿಂಗ್ನ. ಸೊ ನಾವು ಅಲ್ಲಿ ಟ್ರೆಕ್ಕಿಂಗ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಹೆಂಗೋ ಈ ಟ್ರೆಕ್ಕಿಂಗು ಫೇಲ್ ಆಯಿತು. ಸೊ ಈಗ ನಾವು ಬೆಟ್ಟದ ಭೈರವೇಶ್ವರ ದೇವಸ್ಥಾನನ ನೋಡ್ಕೊಂಬರೋಣ ಅಂತ ನಾವು ಹೊರಟ್ವಿ ಅಲ್ಲಿಂದ. ಸೊ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಅಲ್ಲಿಂದ ಒಂದು 8 ಕಿಲೋಮೀಟ್ರ್ 9 ಕಿಲೋಮೀಟ್ರ್ ಏನೋ ತೋರಿಸ್ತಿತ್ತು. ಸೊ ಅಲ್ಲಿಂದ ಹೋಗ್ಬಿಡೋಣ ಅಲ್ಲಿಗೆ ಅಂದ್ಬಿಟ್ಟು ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ನಾವು ಎಂಟ್ರಿ ಕೊಟ್ವಿ. ಸೊ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಬರೋ ಜಾಗ ಹೆಂಗಿದೆ ಅಂತಂದರೆ,
ಆ ಸ್ಥಳಕ್ಕಿಂತ ಅಲ್ಲಿ ಹೋಗೋ ದಾರಿನೇ ನಮಗೆ ತುಂಬ ಇಷ್ಟ ಆಗ್ತಿತ್ತು. ಅಲ್ಲಿ ಆ ಥರ ಅಲ್ಲಿನ ಹಸಿರು ವಾತಾವರಣ ಇತ್ತು. ಸೊ ನಮಗಂತೂ ತುಂಬ ಖುಷಿ ಆಗ್ಬಿಡ್ತು ಮಾತ್ರ. ಸೊ ರೋಡು ಅಷ್ಟೊಂದೇನು ಚೆನ್ನಾಗಿಲ್ಲ, ದೇವಸ್ಥಾನವರೆಗೂ ಹೋಗುವವರೆಗೂ ಫುಲ್ಲು ಕಲ್ಲು ರೋಡೇ ಇದೆ. ಸೊ ಆಮೇಲೆ ಗುಂಡಿ ರೋಡು ಹೆವಿ ಇದೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಬಂದ್ವಿ. ನಮಗೆ ಎಂಟ್ರೆನ್ಸ್ ಇತ್ತು. ಸೊ ನೋಡಿ, ಎಂಟ್ರೆನ್ಸೇ ಕಾಂಪೌಂಡ್ ಫುಲ್ಲು ಮಳೆ ಊದಿ 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 ಎಲ್ಲ ಹೆಂಗಾಗ್ಬಿಟ್ಟಿದೆ, ಫುಲ್ಲು ಎಲ್ಲ ಪಾಚಿ ಕಟ್ಟಿದೆ. ಸೊ ನೋಡಿ, ಇಲ್ಲಿನ ವಾತಾವರಣ ಏನು ಸಖತ್ತಾಗಿದೆ, ಇಷ್ಟ ಆಗೋಯ್ತು ಗುರು ಈ ವಾತಾವರಣ. ಅಲ್ಲಿ ಮುಂದೆ ಕಾಣ್ತಿರೋದೆ ನಮಗೆ ಪಾಂಡವರ ಬೆಟ್ಟ. ಬೆಟ್ಟದ ಭೈರವೇಶ್ವರ ದೇವಾಲಯವು ಹಾಸನ ಜಿಲ್ಲೆಯಲ್ಲಿದೆ. ಈ ದೇವಾಲಯವು ಸಕಲೇಶಪುರದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯದ ಪಕ್ಕದಲ್ಲೇ ಪಾಂಡವರ ಬೆಟ್ಟ ಕೂಡ ಇದೆ. ಈ ದೇವಾಲಯವನ್ನು ಹೊಯ್ಸಳರು ನಿರ್ಮಿಸಿದ್ದಾರೆ. ಈ ದೇವಾಲಯದ ಇತಿಹಾಸಕ್ಕೆ ಬಂದರೆ, ಈ ದೇವಾಲಯವು ಸುಮಾರು 700 ವರ್ಷಗಳಷ್ಟು ಪುರಾತನವಾಗಿದ್ದು ಸಂಪೂರ್ಣವಾಗಿ ಕರಿಶಿಲೆಗಳಿಂದ ನಿರ್ಮಿಸಲ್ಪಟ್ಟಿದೆ. ಪಾಂಡವರು ನಿರ್ಮಿಸಿದ ಈ ಮೂಲ ದೇವಾಲಯವನ್ನು ಸುಮಾರು 700 ವರ್ಷಗಳ ಹಿಂದೆ ಹೊಯ್ಸಳರು ಮರುನಿರ್ಮಾಣ ಮಾಡಿದ್ದಾರೆ. ಸ್ಥಳ ಪುರಾಣದ ಪ್ರಕಾರ ಮಹಾಭಾರತ ಕಾಲದಲ್ಲಿ ಪಾಂಡವರು ಅಜ್ಞಾತ ವನವಾಸದಲ್ಲಿ ಇದ್ದಾಗ ದೇಶದಾದ್ಯಂತ ಸಂಚರಿಸುತ್ತಾ ಹಲವು ಶಿವದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಆ ದೇವಾಲಯಗಳ ಸಾಲಿನಲ್ಲಿ ಈ ಬೆಟ್ಟದ ಭೈರವೇಶ್ವರ ದೇವಾಲಯವು ಮುಂಚೂಣಿಯಲ್ಲಿ ಬರುತ್ತದೆ. ಈ ಬೆಟ್ಟದ ಭೈರವೇಶ್ವರ ದೇವಸ್ಥಾನವು ಸುಂದರವಾದ ಪರಿಸರದ ಮಧ್ಯದಲ್ಲಿ ಮತ್ತು ಸುತ್ತಮುತ್ತ ಇರುವಂತಹ ಬೆಟ್ಟಗಳ ನಡುವೆ ಈ ಬೆಟ್ಟದ ಭೈರವೇಶ್ವರ ದೇವಾಲಯ ಇರುವಂತಹದ್ದು. ಸಾಮಾನ್ಯವಾಗಿ ಬೆಳಿಗ್ಗೆ ಸುಮಾರು 1 ಗಂಟೆಯವರೆಗೆ ತೆರೆದಿರುತ್ತದೆ. ಆ ಸಮಯದಲ್ಲಿ ನೀವು ಇಲ್ಲದಿದ್ದರೆ ನೀವು ಹೊರಗಿನಿಂದ ಮಾತ್ರ ದೇವಾಲಯವನ್ನು ನೋಡಲು ಸಾಧ್ಯವಾಗುತ್ತದೆ. ಈ ದೇವಾಲಯವು ಸುಸಜ್ಜಿತ ಆವರಣದ ಮಧ್ಯದಲ್ಲಿ ಒಂದೇ ರಚನೆಯಾಗಿ ನಿರ್ಮಾಣವಾಗಿದೆ. ತೆರೆದ ಪರಿಕ್ರಮ ಪಥ ಅಥವಾ ಪ್ರದಕ್ಷಿಣಾ ಮಾರ್ಗವನ್ನು ಹೊಂದಿರುವ ಜಗತಿ ಮೇಲೆ ಈ ದೇವಾಲಯವು ನಿರ್ಮಾಣವಾಗಿದೆ. ಮರಗುಂದ ದೇವಸ್ಥಾನ ಎಂದು ಕರೆಯಲ್ಪಡುವ ಭೈರವೇಶ್ವರ ದೇವಾಲಯವು ಪೂರ್ವಕ್ಕೆ ಮುಖ್ಯ ಬಾಗಿಲನ್ನು ಹೊಂದಿದೆ. ಮೂಲ ರಚನೆಯು ಗರ್ಭಗೃಹಕ್ಕೆ ಹೋಗುವ ಅಂತರಾಳದೊಂದಿಗೆ ಮಂಟಪ ಅಥವಾ ಹೊರಸಭಾಂಗಣವನ್ನು ಒಳಗೊಂಡಿದೆ. ಈ ದೇವಸ್ಥಾನಕ್ಕೆ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಆಚರಿಸಲಾಗುವ ವಾರ್ಷಿಕ ಮಹಾಶಿವರಾತ್ರಿ ಉತ್ಸವದ ಸಮಯದಲ್ಲಿ ಈ ದೇವಾಲಯಕ್ಕೆ ಅತಿ ಹೆಚ್ಚಾಗಿ ಅನೇಕ ನಗರಗಳಿಂದ ಭಕ್ತಾದಿಗಳು ಬರುತ್ತಾರೆ. ಈ ದೇವಸ್ಥಾನವನ್ನು ಸಕಲೇಶಪುರದ ಗುಪ್ತರತ್ನ ಎಂದೇ ಕರೆಯಬಹುದು. ಏಕೆಂದರೆ ಹಲವಾರು ಮಂದಿ ಪ್ರವಾಸಿಗರಿಗೆ ಸಕಲೇಶಪುರದಲ್ಲಿ ಇಂತಹ ಒಂದು ದೇವಸ್ಥಾನ ನೆಲೆಸಿರುವುದೇ ತಿಳಿದಿರುವುದಿಲ್ಲ. ಇತ್ತೀಚೆಗೆ ರಿಲೀಸ್ ಆದ ಲವ್ ಮಾಕ್ಟೈಲ್ 2 ಎನ್ನುವ ಚಿತ್ರದಿಂದ ಈ ಸ್ಥಳ ಪ್ರಸಿದ್ಧಿಗೆ ಬಂದಿರುವಂತಹದ್ದು. Come one in a dozen, the other 11 give something from nothing.
ಸೊ ಸ್ನೇಹಿತರೆ, ಇಷ್ಟು ಈ ಬೆಟ್ಟದ ದೇವಸ್ಥಾನದ ಕೆಲವು ಮಾಹಿತಿಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕರುಣಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು.